ವರ್ತೂರ್ ಸಂತೋಷನ ಪುಂಡರೊಂದಿಗೆ ಮಂಡ್ಯಕ್ಕೆ ಬಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಮಾತನಾಡಿದ ಬನ್ನೂರು ಕೃಷ್ಣಪ್ಪ. ಬಟ್ ನಮ್ಗೆ ಎಷ್ಟು ನೋವೈತೆ ಅಂದರೆ, ಒಬ್ಬ ಯೂಟ್ಯೂಬರು ನಮ್ದಿಷ್ಟೆಲ್ಲ ನಾವು ಮಾಡಿರೋನ್ಗೆ ಏನು ಹೇಳ್ತಾನೆ, ನನ್ನೊಂದು ಫೋಟೋ ಹಾಕಿ, ಪಟೇಲ್ರದ್ದು ಒಂದು ಫೋಟೋ ಹಾಕಿ, ನೀವು ಗಂಡಸರಾದರೆ ಇದಕ್ಕೆ ನಾವು ಪಾಕಕ್ಕೆ ಬನ್ನಿ ಅಂತಾನೆ. ನಮ್ಗೆ ಎಷ್ಟು ಇದಾಗ್ಬೋದು ಹೇಳಿ. ನಾನು ಇವತ್ತು ಬಂದಿದ್ದು ನಾನು ಪ್ರೂವ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಅನಿಸ್ತೈತೆ. ನಾನು ಇಷ್ಟೆಲ್ಲ ಅಚೀವ್ ಮಾಡಿ ಇಲ್ಲೇ ಅವನಲ್ಲೆಲ್ಲ ವಿವೇಕಿ ಅವ್ನ ಮುಖನೇ ನೋಡಿಲ್ಲ ನಾನು. ಅಂಥವ್ರಿಗೆ ಏನು ಹೇಳ್ಬೇಕು ನಾವು? ಇಡೀ ಇವತ್ತು ಮಂಡ್ಯ ಕಲ್ಸ್ಕೋಬೇಕಾದ್ರೆ ಅವನೇ ಕಾರಣ. ಜೊತೆಗೆ ಹೇಳ್ತಾನೆ ನಾನು ಮುಟ್ಟಾಳ ಅಂತೆ. ಏನು ಕೇಳಿದಿಲ್ಲ? ತಾನೊಬ್ಬ ಪುರಸಭೆ ಮಾಜಿ ಅಧ್ಯಕ್ಷ, ಸದ್ಯ ಹಾಲಿ ಸದಸ್ಯನೆಂದು ಪರಿಚಯ ಮಾಡಿಕೊಳ್ಳುವ ಮೂಲಕ ಭಾಷಣ ಆರಂಭಿಸಿದ ಕೃಷ್ಣಪ್ಪ ಕ್ಷಣ ಕ್ಷಣಕ್ಕೂ ಗದ್ಗದಿತರಾಗಿ ಮಾತನಾಡಿದ್ದು ಬಹಳ ಬೇಸರವನ್ನುಂಟು ಮಾಡಿತು. ಇಂಥ ಪರಿಸ್ಥಿತಿ ಅವರಿಗೆ ಬರಬಾರದಿತ್ತು ಅನಿಸಿತು. ಇನ್ನು ಹಳ್ಳಿಕಾರ್ ಚರ್ಚಾಗೋಷ್ಠಿಯಲ್ಲಿ ಬಂದು ನಮ್ಮ ಯೂಟ್ಯೂಬ್ ಬಗ್ಗೆ ಮಾತನಾಡಿ ಪ್ರಮೋಷನ್ ಮಾಡಿದ್ದು ಬಹಳ ಖುಷಿಯಾಯಿತು. ಈ ಮೂಲಕ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇವೆ. ಗೋಷ್ಠಿಯ ಮಧ್ಯಕ್ಕೆ ವರ್ತೂರು ಸಂತೋಷನ ಪುಂಡರೊಂದಿಗೆ ಹೊರಟು ಹೋಗಿದ್ದು ಕೃಷ್ಣಪ್ಪನವರು ನಿಜಕ್ಕೂ ಜನಪ್ರತಿನಿಧಿಯೇ ಎನ್ನುವ ಅನುಮಾನ ಬಂತು. ಇನ್ನು ಪುಂಡರೊಂದಿಗೆ ಹೋಗುವಾಗ ಜೈ ಹಳ್ಳಿಕಾರ್ ಅಂತ ಕೂಗಿ ಕೈ ಎತ್ತಿದ್ದು ಓಕೆ ಅನಿಸ್ತು. ಆದರೆ ವರ್ತೂರು ಸಂತೋಷ್ಗೆ ಜೈ ಜೈ ಎಂದಿದ್ದು ಮಾತ್ರ ಬಹಳ ಮುಜುಗರವನ್ನು ಉಂಟು ಮಾಡಿತು. ಕಾರಣ, ಬನ್ನೂರಿನ ಜನಪ್ರತಿನಿಧಿಯಾಗಿರುವ ಸನ್ಮಾನ್ಯ ಕೃಷ್ಣಪ್ಪನವರು ವಯಸ್ಸಿನಲ್ಲಿ ವರ್ತೂರು ಸಂತೋಷ್ಗಿಂತ ದೊಡ್ಡವರು. ಎದೇ ಮಟ್ಟಕ್ಕೆ ಬೆಳೆದ ಮಗನೂ ಸಹ ಇದ್ದಾನೆ. ಹೀಗಿರುವಾಗ ತನಗಿಂತ ಕಿರಿಯ ವರ್ತೂರು ಸಂತೋಷನಿಗೆ ಜೈ ಜೈ ಎಂದಿರುವುದು ಮುಸಿ ಮುಸಿ ನಗುವ ಹಾಗಿತ್ತು. ಇನ್ನು ನೆರೆದ ರೈತರು ಹಾಗೂ ವೇದಿಕೆಯಲ್ಲಿ ಕುಳಿತ ಹಿರಿಯ ರೈತರು ಮುಖ ತಿರುಗಿಸುವಂತಾಯಿತು. ಕೆಲವರಂತೂ ಇವನ್ಯಾವ ಸೀಮೆಯ ಪುರಸಭೆ ಸದಸ್ಯ, ತನಗಿಂತ ಕಿರಿಯ 29 ವಯಸ್ಸಿನ ಹುಡುಗನಿಗೆ ಜೈ ಜೈ ಅಂತಾನಲ್ಲ ಎಂದು ಮಾತನಾಡಿಕೊಂಡಿದ್ದು ಕಂಡುಬಂತು. ಇರಲಿ, ಈ ಸುದ್ದಿಯನ್ನು ನೋಡುತ್ತಿದ್ದಂತೆ ಸನ್ಮಾನ್ಯ ಬನ್ನೂರು ಕೃಷ್ಣಪ್ಪನವರು ಮತ್ತೆ ವರ್ತೂರು ಸಂತೋಷನ ಯೂಟ್ಯೂಬರ್ಗಳ ಎದುರು ನಿಂತುಕೊಂಡು ಸಮರ್ಥನೆ ಮಾಡಿಕೊಳ್ಳಬಹುದು. ಅದು ಅವರ ಹೆಚ್ಚುಗಾರಿಕೆ ಬಿಡಿ. ವರ್ತೂರು ಸಂತೋಷನ ಮದುವೆಗೆ ಹೋದಾಗ ಹೇಗೆಲ್ಲ ಇದ್ದರು, ಬಳಿಕ ರೇಸು ಮತ್ತೊಂದು ಮಗದೊಂದು ಎಂದುಕೊಂಡು ಸುತ್ತಾಟ ನಡೆಸಿದ್ದಾಗ ಹೇಗಿದ್ದರು ಎನ್ನುವುದು ಅವರ ಜೊತೆಗೆ ಇದ್ದಂಥ ಸ್ನೇಹಿತರು ಈಗಾಗಲೇ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಏನೇ ಆಗಲಿ, ಸನ್ಮಾನ್ಯ ಬನ್ನೂರು ಕೃಷ್ಣಪ್ಪನವರು ಹಳ್ಳಿಕಾರ್ ಚರ್ಚಾಗೋಷ್ಠಿಗೆ ಬಂದು ಗದ್ಗದಿತರಾಗಿ ಎರಡೂ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಮಾತನಾಡಿದ್ದು ನಮಗಂತೂ ಬೇಸರ ತಂದಿತ್ತು. ಕೊನೆಯಲ್ಲಂತೂ ಮೈಕ್ ಹಿಡಿದ ಕೈ ಗಡಗಡ ನಡುಗುತ್ತಿತ್ತು. ಏನಾಯಿತು ಗೊತ್ತಿಲ್ಲ. ಆ ಒಂದು ಕ್ಷಣದಲ್ಲಿ ಅವರ ಜೊತೆಗೆ ಬಂದಿದ್ದಂತಹ ವರ್ತೂರು ಸಂತೋಷನ ಪುಂಡರು ತಣ್ಣಗೆ ನಿಂತಿದ್ದರು. ಕಾರ್ಯಕ್ರಮದ ಸಂಘಟಕರು ವೇದಿಕೆಗೆ ಬಂದು ಮಾತನಾಡಿ ಎಂದರೂ ಕೆಳಗೆ ನಿಂತು ಮಾತನಾಡಿ ಕಳಚಿಕೊಂಡಿದ್ದು ನಮಗಂತೂ ಬೇಸರವಾಯಿತು. ಯಾವುದಕ್ಕೂ ಒಮ್ಮೆ ಜನಪ್ರತಿನಿಧಿಗಳಾದಂತಹ ಸನ್ಮಾನ್ಯ ಬನ್ನೂರು ಕೃಷ್ಣಪ್ಪನವರ ಮಾತುಗಳನ್ನು ಕೇಳೋಣ. ಮೊದಲಿಗೆ ಪರಿಚಯ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಬಂದು ಬನ್ನೂರು ಪುರಸಭೆ ಮಾಜಿ ಅಧ್ಯಕ್ಷರು, ಹಾಲಿ ಪ್ರೆಸೆಂಟ್ ಕೌನ್ಸಿಲರು, ಬನ್ನೂರು ಹೋಬಳಿ ಒಕ್ಕಲಿಗ ಸಂಘದ ಅಧ್ಯಕ್ಷರು. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅನಿವಾರ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಜೊತೆಗೆ ವೇದಿಕೆ ಮೇಲಿರುವಂಥ ನಮ್ಮ ತಂದೆ ಸಮನಾದಂಥ ಜುಟ್ನಳ್ಳಿ ಜಯರಾಮನವರೇ, ರುದ್ರಣ್ಣವರೇ, ಸುಧಾಕಣ್ಣವರೇ, ಮತ್ತು ಶ್ರವಣವರೇ, ಗಂಗಣ್ಣವರೇ, ಅವ್ರಿಗೆ ಸುಮಾರು ಒಂದು 18 ವರ್ಷದಲ್ಲಿ ಒಂದು ಹಸ್ಗಳನ್ನೂ ಕೊಟ್ಟಿದ್ದೆ ನಾನು. ಅದು ಅವ್ರಿಗೆ ನೆನಪೈತೆ ಅನ್ಕೊತೀನಿ. ನಮ್ಮದು ಈಗ ಮೂರು ತಲೆಮಾರು ಹಳ್ಳಿ ಕಾರ್ಕಟ್ರ ಅಂತ ಕುಟುಂಬ. ನಮ್ಮ ತಂದೆ, ತಾತ, ನಾನು ಮತ್ತು ನನ್ನ ಮಗ, ಒಟ್ಟು ಈಗ ನಮಗೆ ಒಂದು 6 ಜೊತೆ ದನಗಳಿಗೆ ಆಲ್ರೆಡಿ ನನ್ನ ಮನೇಲಿ ಐತೆ. ಎಲ್ಲ ಕೂಡ ಹಳ್ಳಿಕಾರೆ. ಅಣ್ಣವ್ರು ಹೇಳ್ದಂಗೆ ಓರಿನೂ ಕಟ್ಟಿದ್ದೀನಿ, ಒಂದು 3 ಜೊತೆ ಹಸುಕರು ಕಟ್ಟಿದ್ದೀನಿ, ಮತ್ತು ಇದು ಓರಿ ಓರಿನ ಒಂದು 300 ಕರುಗಳಿಗೆ ಕ್ರಾಸಿಂಗು ಮಾಡಿಸಿದ್ದೀನಿ. ಜೊತೆಗೆ ರೇಸ್ ಎತ್ಗಳನ್ನು ಕೂಡ ಕಟ್ಟಿದ್ದೀನಿ, ರೇಸ್ ಹಸ್ಗಳನ್ನು ಕಟ್ಟಿದ್ದೀನಿ, ಜಾತ್ರೆಗಳನ್ನು ಮಾಡಿದ್ದೀನಿ, ಎಲ್ಲ ಥರದಲ್ಲೂ ಭಾಗವಹಿಸ್ತೀನಿ. ಬಟ್ ನಾನೆಲ್ಲೂ ತೋರಿಸ್ಕೊಳಕ್ಕೆ ಹೋಗಿಲ್ಲ. ಒಂದು ಅದ್ರ ಜೊತೆಗೆ ಇವತ್ತು ಈ ಒಂದು ಇವ್ರು ಹೇಳ್ತಾರೆ ಇದೊಂದು ಸ್ವಾರಸ್ಯಕರವಾದ ಕಾರ್ಯಕ್ರಮ ಅಂತ. ಬಟ್ ನಮ್ಗೆ ಎಷ್ಟು ನೋವೈತೆ ಅಂದರೆ, ಒಬ್ಬ ಯೂಟ್ಯೂಬರು ನಮ್ದಿಷ್ಟೆಲ್ಲ ನಾವು ಮಾಡಿರೋನ್ಗೆ ಏನು ಹೇಳ್ತಾನೆ, ನನ್ನೊಂದು ಫೋಟೋ ಹಾಕಿ, ಪಟೇಲ್ರದ್ದು ಒಂದು ಫೋಟೋ ಹಾಕಿ, ನೀವು ಗಂಡಸರಾದರೆ ಇದಕ್ಕೆ ನಾವು ಪಾಕಕ್ಕೆ ಬನ್ನಿ ಅಂತಾನೆ. ನಮ್ಗೆ ಎಷ್ಟು ಇದಾಗ್ಬೋದು ಹೇಳಿ. ನಾನು ಇವತ್ತು ಬಂದಿದ್ದು ನಾನು ಪ್ರೂವ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಅನಿಸ್ತೈತೆ. ನಾನು ಇಷ್ಟೆಲ್ಲ ಅಚೀವ್ ಮಾಡಿ ಇಲ್ಲೇ ಅವನಲ್ಲೆಲ್ಲ ವಿವೇಕಿ ಅವ್ನ ಮುಖನೇ ನೋಡಿಲ್ಲ ನಾನು. ಅಂಥವ್ರಿಗೆ ಏನು ಹೇಳ್ಬೇಕು ನಾವು? ಇಡೀ ಇವತ್ತು ಮಂಡ್ಯ ಕಲ್ಸ್ಕೋಬೇಕಾದ್ರೆ ಅವನೇ ಕಾರಣ. ಜೊತೆಗೆ ಹೇಳ್ತಾನೆ ನಾನು ಮುಟ್ಟಾಳ ಅಂತೆ. ಏನು ಕೇಳಿದಿಲ್ಲ? ಇದು ಯಾರಿಂದ ಆಯ್ತೈತೆ? ಏನು ಇದಕ್ಕೆ ಉತ್ತರ ಕೊಡಬೇಕು ದಯವಿಟ್ಟು. ಒಂದು ಅದಕ್ಕೋಸ್ಕರ ನಾನು ಬಂದೆ. ಅವಿವೇಕಿಗೆ ಗೊತ್ತಾಗೈತೆ ಅನ್ಕೋತೀನಿ ನಾವು ಅಪ್ಪಂಗೆ ಉತ್ತರೋದು ಅಂತ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೇಳ್ತೀವಿ, ಅವಾಗ ನೀವು ಬಂದು ನಿಮ್ಮ ಜೊತೆಯವ್ರ ಕರ್ಕೊಂಡು ಅಪ್ಪನ ಗುರು ಮಾಡಿ ತೋರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಈಗ ಏನು ಹೇಳಿದ್ರು ಅವರು,
ಹಳ್ಳಿಕಾರ್ ಒಡೆಯ ಚರ್ಚೆ ಅಂತ ಬೋರ್ಡ್ ಏನೈತೆ ಅಲ್ಲಿ ಓದಿ ದಯವಿಟ್ಟು. ಇಲ್ಲಿ ಏನಾಯ್ತು ಶುರುಗೆ ಹಳ್ಳಿಕಾರ್ ಒಡೆ ಅಂತ ವಿಚಾರ ಆಯ್ತು, ಮಾಡೋಣ ಅದನ್ನು ಚರ್ಚೆ ಮಾಡೋಣ. ಈಗ ಒಬ್ರು ಯಾರನ್ನ ನಮ್ಮನ್ನು ಬಿರ್ತ್ಕೊಡ್ತಾರೆ ಅಂದರೆ ಅದನ್ನ ನಾವು ಯೂನಿವರ್ಸಿಟಿಲೋ ಅಥವಾ ಯಾವುದು ಸ್ಟೇಟ್ ಗೌರ್ಮೆಂಟಲ್ಲೋ ಸೆಂಟ್ರಲ್ ಗೌರ್ಮೆಂಟ್ ತರಬೇಕಾ? ಕೇಳಿದ್ರ, ತಮ್ಮ ಮನೆತನದಲ್ಲಿ ಮೂರು ತಲೆಮಾರಿನಿಂದಲೂ ಹಳ್ಳಿಕಾರಸುಗಳನ್ನು ಕಟ್ಟುತ್ತಿದ್ದೇವೆ ಎಂದಿದ್ದಾರೆ ಸನ್ಮಾನ್ಯ ಶ್ರೀ ಬನ್ನೂರು ಕೃಷ್ಣಪ್ಪನವರು. ಕಳೆದ 4-5 ವರ್ಷಗಳಿಂದ ಒಂದೆರಡು ಜೊತೆ ಹಳ್ಳಿಕಾರ ಎತ್ತುಗಳನ್ನು ಮನೆಯಲ್ಲಿ ಕಟ್ಟಿಕೊಂಡು ಆಳಿನಿಂದ ಕೆಲಸವನ್ನು ಮಾಡಿಕೊಂಡಿರುವ 29 ವರ್ಷದ ಹುಡುಗ ವರ್ತೂರು ಸಂತೋಷನಿಗೆ ಜೈ ಜೈ ಎನ್ನುವುದು ಅವರ ವ್ಯಕ್ತಿತ್ವಕ್ಕೆ ಹಿರಿಮೆಯೋ ಗಿರಿಮೆಯೋ ಗೊತ್ತಿಲ್ಲ. ಆದರೆ ಅದಕ್ಕೆಲ್ಲ ಕಾರಣ ವರ್ತೂರು ಸಂತೋಷ ಆಗಾಗ ಅಲ್ಲಲ್ಲಿ ಸಂಜೆಯಾಗುತ್ತಲೇ ಸಂಘಟಿಸುವ ಮೀಟಿಂಗ್ ಮಹಿಮೆ ಎನ್ನುವುದನ್ನು ನೆರೆದ ರೈತರು ಗುಸುಗುಸು ಮಾತನಾಡಿದಾಗ ತಿಳಿಯಿತು. ಇರಲಿ, ಅದು ಅವರ ಸ್ನೇಹದ ಮಿಲನದ ವಿಷಯ, ನಮಗ್ಯಾಕೆ? ಏನೇ ಆಗಲಿ, ಮಗನಿದ್ದುಕೊಂಡು ತಾನೊಬ್ಬ ಗಂಡಸು ಎಂದು ಸಾಬೀತುಪಡಿಸಲು ಮಂಡ್ಯಕ್ಕೆ ಬಂದಿದ್ದು ಗ್ರೇಟ್ ಅನಿಸ್ತು. ಬೇಬಿ ಕಾರ್ನ್ ಮಂಜು ಮತ್ತು ಚಕ್ಕೆರೆ ಅಭಿ ಅವರೇ ಖುದ್ದು ವೇದಿಕೆ ಸಿದ್ಧಪಡಿಸಲು ಹೇಳಿದ್ದರು. ಇನ್ನು ಬೇಬಿ ಕಾರ್ನ್ ಮಂಜು 2000 ಹುಡುಗರನ್ನು ಕರೆದುಕೊಂಡು ಬರ್ತೀವಿ ಎಂದಿದ್ದರು. ಆದರೆ ಬಂದಿದ್ದು ಕೇವಲ ಸಾಲಾಗಿ ನಿಲ್ಲಿಸಿ ಲೆಕ್ಕ ಹಾಕಬಹುದಾದಂತಹ ಸಂಖ್ಯೆಯಲ್ಲಿ ಜನರಿದ್ದರು. ಅವರ ನಡುವೆ ತಾನೂ ಗಂಡಸು ಎಂದು ಸಾಬೀತುಪಡಿಸಲು ಬಂದಿದ್ದೇನೆ ಎಂದು ಹೇಳಿಕೊಂಡಿದ್ದು ಹೆಮ್ಮೆ ಎನಿಸಿತು. ಪಕ್ಷದಿಂದ ಪಕ್ಷಕ್ಕೆ ನೆಗೆದರೂ ಸಹ ಮಾಜಿ ಮುಖ್ಯಮಂತ್ರಿಗಳ ಹಾಗೆ ಗದ್ಗದಿತರಾಗಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಮಾತು ಮುಗಿಸಿದ್ದಂತೂ ಬೇಸರ ತಂತು. ಏನೇ ಆಗಲಿ, ತಮ್ಮ ಹಿರಿತನದ ಘನತೆಯನ್ನು ಮರೆತು 29 ವರ್ಷದ ಹುಡುಗನಿಗೆ ಜೈ ಜೈ ಎನ್ನುವುದನ್ನು ಗಮನಿಸಿದ ರೈತರು ಮಾತ್ರವಲ್ಲದೆ ಮಂಡ್ಯದ ಜುಬ್ಲಿ ಸರ್ಕಲ್ನಲ್ಲಿದ್ದಂತಹ ಜನತೆ ಮುಸಿಮುಸಿ ನಕ್ಕಿದ್ದಂತೂ ನಿಜ. ನಮ್ಮದು ಈಗ ಮೂರು ತಲೆಮಾರು ಹಳ್ಳಿ ಕಾರ್ಕಟ್ರ ಅಂತ ಕುಟುಂಬ, ನಮ್ಮ ತಂದೆ ತಾತ ನಾನು ಮತ್ತು ನನ್ನ ಮಗ, ಒಟ್ಟು ಈಗ ನಮಗೆ ಒಂದು 6 ಜೊತೆ ದನಗಳಿಗೆ ಆಲ್ರೆಡಿ ನನ್ನ ಮನೇಲಿ ಐತೆ, ಎಲ್ಲ ಕೂಡ ಹಳ್ಳಿಕಾರೆ. ಅಣ್ಣವ್ರು ಹೇಳ್ದಂಗೆ ಓರಿನೂ ಕಟ್ಟಿದ್ದೀನಿ, ಒಂದು 3 ಜೊತೆ ಹಸುಕರು ಕಟ್ಟಿದ್ದೀನಿ, ಮತ್ತು ಇದು ಓರಿ ಓರಿನ ಒಂದು 300 ಕರುಗಳಿಗೆ ಕ್ರಾಸಿಂಗು ಮಾಡಿಸಿದ್ದೀನಿ, ಜೊತೆಗೆ ರೇಸ್ ಎತ್ಗಳನ್ನು ಕೂಡ ಕಟ್ಟಿದ್ದೀನಿ, ರೇಸ್ ಹಸುಗಳನ್ನು ಕಟ್ಟಿದ್ದೀನಿ, ಜಾತ್ರೆಗಳನ್ನು ಮಾಡಿದ್ದೀನಿ, ಎಲ್ಲ ಥರದಲ್ಲೂ ಭಾಗವಹಿಸ್ತೀನಿ. ಬಟ್ ನಾನು ಎಲ್ಲೂ ತೋರಿಸ್ಕೊಳಕ್ಕೆ ಹೋಗಿಲ್ಲ. ಒಂದು ಅದ್ರ ಜೊತೆಗೆ ಇವತ್ತು ಈ ಒಂದು ಇವ್ರು ಹೇಳ್ತಾರೆ ಇದೊಂದು ಸ್ವಾರಸ್ಯಕರವಾದ ಕಾರ್ಯಕ್ರಮ ಅಂತ, ಬಟ್ ನಮ್ಗೆ ಎಷ್ಟು ನೋವೈತೆ ಅಂದರೆ ಒಬ್ಬ ಯೂಟ್ಯೂಬರು ನಮ್ದಿಷ್ಟೆಲ್ಲ ನಾವು ಮಾಡಿರೋನ್ಗೆ ಏನು ಹೇಳ್ತಾನೆ, ನನ್ನೊಂದು ಫೋಟೋ ಹಾಕಿ, ಪಟೇಲ್ರದ್ದು ಒಂದು ಫೋಟೋ ಹಾಕಿ, ನೀವು ಗಂಡಸರಾದರೆ ಇದಕ್ಕೆ ನಾವು ಪಾರ್ಕಕ್ಕೆ ಬನ್ನಿ ಅಂತಾನೆ. ನಮ್ಗೆ ಎಷ್ಟು ಇದಾಗ್ಬೋದು ಹೇಳಿ, ನಾನು ಇವತ್ತು ಬಂದಿದ್ದು ನಾನು ಪ್ರೂವ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಅನಿಸ್ತೈತೆ. ನಾನು ಇಷ್ಟೆಲ್ಲ ಅಚೀವ್ ಮಾಡಿ ಇಲ್ಲೇ ಅವನಲ್ಲೆಲ್ಲ ಅವಿವೇಕಿ ಅವ್ನ ಮುಖನೇ ನೋಡಿಲ್ಲ ನಾನು, ಅಂಥವ್ರಿಗೆ ಏನು ಹೇಳ್ಬೇಕು ನಾವು? ಇಡೀ ಇವತ್ತು ಮಂಡ್ಯ ಕಲ್ಸ್ಕೋಬೇಕಾದ್ರೆ ಅವನೇ ಕಾರಣ. ಜೊತೆಗೆ ಹೇಳ್ತಾನೆ ನಾನು ಮುಟ್ಟಾಳ ಅಂತೆ. ಏನಕ್ಕೆ ಇದಿಲ್ಲ, ಇದು ಯಾರಿಂದ ಆಯ್ತೈತೆ, ಏನು ಇದಕ್ಕೆ ಉತ್ತರ ಕೊಡಬೇಕು ದಯವಿಟ್ಟು. ಒಂದು ಅದಕ್ಕೋಸ್ಕರ ನಾನು ಬಂದೆ, ಅವಿವೇಕಿಗೆ ಗೊತ್ತಾಗೈತೆ ಅನ್ಕೋತೀನಿ ನಾವು ಅಪ್ಪಂಗೆ ಉತ್ತರ ಕೊಡೋದು.